ಇದೀಗ ತಾಯಿಯಾಗುತ್ತಿದ್ದಾರೆ, ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ನೀಡೋಕೆ ರೆಡಿಯಾಗಿದ್ದಾರೆ ಕವಿತಾ ಅವರು. ಎಸ್ ಹೌದು, ಲಕ್ಷ್ಮೀ ಬರಮ್ಮ ಚಿನ್ನು ಅಂತಾನೆ ಫೇಮಸ್ ಆಗಿದ್ರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕವಿತಾ, ಲಕ್ಷ್ಮೀ ಬರಮ್ಮ ಮೂಲಕ ಚಂದನ್ ಮತ್ತೆ ಕವಿತಾ ತುಂಬಾನೇ ಹೆಸರುವಾಸಿಯಾದ್ರು, ಆಗಿನಲ್ಲೂ ಕೂಡ ಅವ್ರ ಪರಿಚಯವಿದ್ರು. ತುಂಬಾ ಅತ್ಯುತ್ತಮವಾದಂತಹ ಜೋಡಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಇಬ್ರು ಕೂಡ ಮಿಂಚ್ತಾರೆ ಅಂತ. ಸೊ ಈಗ ಸದ್ಯಕ್ಕೆ ಅವರು ಅದ್ಭುತ ಗುಡ್ ನ್ಯೂಸ್ ಅನ್ನ ನೀಡೋಕೆ ರೆಡಿಯಾಗಿದ್ದಾರೆ. ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಯಾವ ಮಗುವಾದ್ರೂ ಪರವಾಗಿಲ್ಲ, ಅವ್ರಿಗೆ ಒಟ್ಟಿನಲ್ಲಿ ಆರೋಗ್ಯವಾಗಿದ್ದರೆ ಸಾಕಾಗಿರುತ್ತೆ. ಸೊ ಚಂದನ್ ಅವರದ್ದು ಹೋಟೆಲ್ ಬಿಸ್ನೆಸ್ ಕೂಡ ಇದಾವೆ. ಮಂಡಿಪೇಟೆ ಪಲಾವ್ ಅಂತೆಲ್ಲ ಸಾಕಷ್ಟು ಬ್ರಾಂಚ್ಗಳು ಬೆಂಗಳೂರಿನಲ್ಲಿದೆ, ಜೊತೆಗೆ ಮೈಸೂರು ರೋಡ್ನಲ್ಲಿದೆ. ಸೊ ನೋಡಿರ್ಬೋದು ಸಾಕಷ್ಟು ರೀತಿಯಲ್ಲಿ ಚಂದನ್ ಅವರು ಸಿನಿಮಾಗಳಲ್ಲಿ ಸೂಪರ್ ಆಗಿ ನಡೆಸ್ತಾರೆ. ಅವರು ಕೂಡ ಬಿಗ್ ಬಾಸ್ ಪರದಿ ಎರಡನೇ ಪ್ಲೇಸ್ ಅನ್ನ ಪಡ್ಕೊಂಡಿರ್ತಾರೆ. ಇನ್ನು ಕವಿತಾ ಅವರು ಕೂಡ ಅಷ್ಟೇ, ಕಿರುತೆರೆಯಿಂದ ಶುರುವಾದಂತಹ ಜರ್ನಿ ಸಿನಿಮಾಗಳಲ್ಲೂ ಕೂಡ ಸೂಪರ್ ಆಗಿ ಮಿಂಚ್ತಾರೆ. ಪ್ರತಿಯೊಬ್ಬರು ಸಹ ನೋಡಿರ್ತಾರೆ. ಕವಿತಾ ಅವರು ಇದೀಗ ಅದ್ಭುತ ಗುಡ್ ನ್ಯೂಸ್ ಅನ್ನ ನೀಡೋಕೆ ರೆಡಿಯಾಗಿದ್ದಾರೆ. ಒಂದು ವಿಚಾರವನ್ನ ಫ್ಯಾಮಿಲಿ ಅಂದ್ರೆ ಅಭಿಮಾನಿಗಳ ಹತ್ರ ಕೂಡ ಶೇರ್ ಮಾಡ್ಕೋತಾರೆ. ನಮ್ಮ ಮನೆಗೆ ಪುಟ್ಟ ಕಂದ ಆಗಮನವಾಗಲಿದೆ ಅಂತ. ಇನ್ನೇನು ಸೀಮಂತ ಶಾಸ್ತ್ರವು ಕೂಡ ಮನೇಲಿ ನಡೆಯುತ್ತೆ. ಕವಿತಾ ಅಂತೂ ಫುಲ್ ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ. ಈಗ ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದಾರೆ, ಯಾವುದೇ ರೀತಿ ಶೂಟಿಂಗ್ ಆಗಲಿ ಏನು ಕೂಡ ಭಾಗಿಯಾಗ್ತಿಲ್ಲ. ಕೆಲವಿಷ್ಟು ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೋತಾರೆ, ಹೋಟೆಲ್ ಬಿಸ್ನೆಸ್ ಅನ್ನ ನೋಡ್ಕೋತಾರೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಚಂದನ್ ಮತ್ತು ಕವಿತಾ ಬ್ಯುಸಿ ಆಗಿರ್ತಾರೆ. ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ, ಈ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ, ನಿಮ್ಮೊಂದು ಅನಿಸಿಕೆನ ತಪ್ಪದೇ ತಿಳಿಸಿ. ಕಿರುತೆರೆಯಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಕವಿತಾ ಅವರು ಇದಕ್ಕೂ ಮುನ್ನ ಬೇರೆ ಬೇರೆ ಧಾರಾವಾಹಿಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಡೆಸಿದ್ದಾರೆ. ಸಿನಿಮಾಗಳಲ್ಲಿಯೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ, ಹೀಗಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಜೊತೆಗೆ ಚಂದನ್ ಅವರು ಅದ್ಭುತವಾದಂತಹ ಕ್ರಿಕೆಟರ್, ಜೊತೆಗೆ ಹೋಟೆಲ್ ಬಿಸ್ನೆಸ್ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ, ಜೊತೆಗೆ ಸಿನಿಮಾದಲ್ಲಿಯೂ ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ.